ಹಲೋ ಸ್ನೇಹಿತರೆ, ನಾವು ಈ ದಿನ ಸಿ ಎಸ್ ಎಸ್ ಅಲ್ಲಿ ಕಲೆಕ್ ಹೋಗ್ತಿರೋ ವಿಷಯ ಏನಪ್ಪ ಅಂತಂದ್ರೆ ಕ್ಲಿಯರ್ ಅಂತೇಳಿ. ಈ ಕ್ಲಿಯರ್ನ ವ್ಯಾಲ್ಯೂಸ್ ಏನೇನಿದೆ ಅಂತೇಳಿ ನೋಡೋದಾದ್ರೆ ಕ್ಲಿಯರ್ ಲೆಫ್ಟ್, ಕ್ಲಿಯರ್ ರೈಟ್, ಹಾಗೆ ಬೋತ್ ಅಂತೇಳಿ ಇದೆ. ಈ ಕ್ಲಿಯರ್ ಅನ್ನೋದು ಏನಪ್ಪ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳೋದಾದ್ರೆ, ಇಲ್ಲಿ ನೋಡ್ತಿದ್ರಲ್ಲ ನೀವು, ಇಲ್ಲಿ ಎರಡು ಬಾಕ್ಸ್ ಇದೆ, ಹಾಗೆ ಅದ್ರ ತಳಗಡೆ ಒಂದು ಕಂಟೆಂಟ್ ಇದೆ. ಈ ಲೆಫ್ಟ್ ಸೈಡ್ ಇರೋ ಬಾಕ್ಸ್ ಗೆ ನಾವು ಫ್ಲೋಟ್ ಲೆಫ್ಟ್ ಅಂತ ಹೇಳಿ ಕೊಟ್ಟಿರ್ತೀವಿ, ಹಾಗೆ ಈ ರೈಟ್ ಸೈಡ್ ಇರೋ ಬಾಕ್ಸ್ ಗೆ ನಾವು ಫ್ಲೋಟ್ ರೈಟ್ ಅಂತ ಹೇಳಿ ಕೊಟ್ಟಿರ್ತೀವಿ. ಈ ರೀತಿ ನಾವು ಫ್ಲೋಟ್ ನ ಕೊಟ್ಟಾಗ ಒಂದ್ ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ಆಗ್ಲಿ ರೈಟ್ ಸೈಡ್ ಆಗ್ಲಿ ಕಂಟೆಂಟ್ ಅನ್ನೋದು ಜಾಸ್ತಿ ಇದ್ದಾಗ ತಳಗಡೆ ಏನು ಕಂಟೆಂಟ್ ಇರುತ್ತಲ್ಲ ಅದರ ಮೇಲೆ ಅದು ಓವರ್ಫ್ಲೋ ಆಗುತ್ತೆ. ಅಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಕಂಟೆಂಟ್ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ಇಲ್ಲಿ ತಳಗಡೆ ಇರೋ ಕಂಟೆಂಟ್ಗೆ ಓವರ್ಫ್ಲೋ ಆಗಿದೆ. ಅದೇ ರೀತಿ ಈ ಕಂಟೆಂಟ್ ಅನ್ನೋದು ರೈಟ್ ಸೈಡ್ ಜಾಸ್ತಿ ಇದ್ರೆ ಅದು ರೈಟ್ ಸೈಡ್ ಓವರ್ಫ್ಲೋ ಆಗುತ್ತೆ. ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋದಕ್ಕೆ ಕ್ಲಿಯರ್ ಅನ್ನೋ ಸ್ಟೈಲ್ನ ಯೂಸ್ ಮಾಡ್ತೀವಿ. ಈ ಲೆಫ್ಟ್ ಸೈಡ್ ಏನಾದರೂ ಕಂಟೆಂಟ್ ಜಾಸ್ತಿ ಇದ್ದಂದ್ರೆ ಇಲ್ಲಿ ಕ್ಲಿಯರ್ ಲೆಫ್ಟ್ ಅಂತೇಳಿ ಸ್ಟೈಲ್ನ ಕೊಡಬೇಕಾಗುತ್ತೆ. ಅದೇ ರೀತಿ ರೈಟ್ ಸೈಡ್ ಏನಾದರೂ ಕಂಟೆಂಟ್ ಜಾಸ್ತಿ ಇದ್ರೆ ಕ್ಲಿಯರ್ ರೈಟ್ ಅಂತೇಳಿ ಕೊಡಬೇಕಾಗುತ್ತೆ. ಹಾಗೆ ಇನ್ನು ಶಾರ್ಟ್ ಕಟ್ ಆಗಿ ಕೊಡೋದಾದ್ರೆ ನಾವು ಕ್ಲಿಯರ್ ಬೋತ್ ಅಂತೇಳಿ ಕೊಟ್ರೆ ಸಾಕು, ಅದು ಲೆಫ್ಟ್ ಸೈಡ್ ಆಗ್ಲಿ ಅಥವಾ ರೈಟ್ ಸೈಡ್ ಆಗ್ಲಿ ಎಲ್ಲಿ ಜಾಸ್ತಿ ಆದ್ರೂ ಕಂಟೆಂಟ್ ಕೂಡ ಅದು ಆಟೋಮೆಟಿಕ್ ಆಗಿ ತಳಗಡೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸರಿ ಸ್ನೇಹಿತರೆ, ಇದೆಲ್ಲ ಯಾವ ರೀತಿ ಅಂತೇಳಿ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣಂತೆ. ನಾನು ಇಲ್ಲಿ ಬೇಸಿಕ್ HTML ಟ್ಯಾಗ್ ನ ಹಾಕಿದ್ದೀನಲ್ಲ, ಹಾಗೆ ಇಲ್ಲಿ ಬಾಡಿ ಟ್ಯಾಗ್ ಒಳಗಡೆ ಒಂದು ಹೆಡಿಂಗ್ ನ ಕೊಟ್ಟಿದ್ದೀನಿ, ಅದೇ ರೀತಿ ಇಲ್ಲಿ ಮೂರು ಡ್ಯೂ ನ ಕ್ರಿಯೇಟ್ ಮಾಡಿದ್ದೀನಿ, ಅದರ ಒಳಗಡೆ ಟೆಕ್ಸ್ಟ್ ನ ಹಾಕಿದ್ದೀನಿ. ಇಲ್ಲಿ ಆ ಮೂರು ಡ್ಯೂ ಗೆ ಐಡಿ ನ ಕೊಟ್ಟಿದ್ದೀನಿ ನೋಡ್ರಿ, ಬಾಕ್ಸ್ 1, ಬಾಕ್ಸ್ 2 ಹಾಗೆ ಬಾಕ್ಸ್ 3 ಅಂತೇಳಿ. ಆ ಮೂರು ಬಾಕ್ಸ್ಗೂ ನಾನು ಫಸ್ಟ್ ವಿಡ್ತ್ ಹಾಗೂ ಬಾರ್ಡರ್ ನ ಕೊಡ್ತೀನಿ. ಇಲ್ಲಿ ಫಸ್ಟ್ ಒಂದು ಬಾಕ್ಸ್ ಗೆ ನಾನು ವಿಡ್ತ್ 400px ಅಂತ ಹೇಳಿ ಕೊಡ್ತೀನಿ, ಹಾಗೆ ಬಾರ್ಡರ್ ನ 2px ಸಾಲಿಡ್ ಬ್ಲಾಕ್ ಅಂತ ಹೇಳಿ ಕೊಡ್ತೀನಿ. ಹಾಗೆ ಆ ಸೆಕೆಂಡ್ ಬಾಕ್ಸ್ ಗೆ ಕೂಡ ನಾನು ವಿಡ್ತ್ ನ 400px ಅಂತ ಹೇಳಿ ಕೊಟ್ಟಿರ್ತೀನಿ, ಹಾಗೆ ಬಾರ್ಡರ್ ನ 2px ಸಾಲಿಡ್ ರೆಡ್ ಅಂತೇಳಿ ಕಲರ್ ನ ಕೊಟ್ಟಿರ್ತೀನಿ. ಅದೇ ರೀತಿ ಥರ್ಡ್ ಒಂದು ಬಾಕ್ಸ್ ಗೆ ನಾನು ಬಾರ್ಡರ್ ಅಷ್ಟೇ ಕೊಟ್ಟಿರ್ತೀನಿ, ಇದಕ್ಕೆ ವಿಡ್ತ್ ಕೊಡಲ್ಲ. ಇಲ್ಲಿ ಬಾರ್ಡರ್ 2px ಸಾಲಿಡ್ ಬ್ಲಾಕ್ ಅಂತೇಳಿ ಕೊಟ್ಟಿರ್ತೀನಿ. ಹಾಗೆ ಈ ಫೈಲ್ ನ clear.html ಅಂತೇಳಿ ಸೇವ್ ಮಾಡಿರ್ತೀನಿ. ಈ ಮೂರಕ್ಕೂ ನಾನು ಬ್ಯಾಕ್ ಗ್ರೌಂಡ್ ಕಲರ್ ನ ಕೊಟ್ಟಿರ್ತೀನಿ ನೋಡ್ರಿ. ಇಲ್ಲಿ ಬಾಕ್ಸ್ 1 ಗೆ ಬ್ಯಾಕ್ ಗ್ರೌಂಡ್ ಕಲರ್ ಪಿಂಕ್ ಅಂತ ಹೇಳಿ ಕೊಟ್ಟಿರ್ತೀನಿ, ಹಾಗೆ ಸೆಕೆಂಡ್ ಒಂದು ಬಾಕ್ಸ್ ಗೆ ಬ್ಯಾಕ್ ಗ್ರೌಂಡ್ ಕಲರ್ ಯೆಲ್ಲೋ ಅಂತ ಹೇಳಿ ಕೊಟ್ಟಿರ್ತೀನಿ, ಹಾಗೆ ಥರ್ಡ್ ಒಂದು ಬಾಕ್ಸ್ ಗೆ ಬ್ಯಾಕ್ ಗ್ರೌಂಡ್ ಕಲರ್ ಸ್ಕೈ ಬ್ಲೂ ಅಂತ ಹೇಳಿ ಕೊಟ್ಟಿರ್ತೀನಿ. ಈ ಫೈಲ್ ನ ಸೇವ್ ಮಾಡ್ಕೊಂಡು ಇಲ್ಲಿ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡಿ ನೋಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಮೂರು ಬಾಕ್ಸ್ ಕ್ರಿಯೇಟ್ ಆಗಿದೆ. ಈ ಫಸ್ಟ್ ಸೆಕೆಂಡ್ ಬಾಕ್ಸ್ ಗೆ ನಾನು ವಿಡ್ತ್ 400px ಅಂತ ಹೇಳಿ ಕೊಟ್ಟಿದ್ನಲ್ಲ, ಅದಕ್ಕೋಸ್ಕರ ಇದು ಇಷ್ಟು ವಿಡ್ತ್ ಮಾತ್ರ ತಗೊಂಡಿದೆ. ಹಾಗೆ ನಾನು ಈ ಫಸ್ಟ್ ಒಂದು ಬಾಕ್ಸ್ ಅನ್ನೋದು ಲೆಫ್ಟ್ ಸೈಡ್ ಬರಬೇಕು, ಸೆಕೆಂಡ್ ಒಂದು ಬಾಕ್ಸ್ ಅನ್ನೋದು ರೈಟ್ ಸೈಡ್ ಬರಬೇಕು ಅಂತಂದ್ರೆ ಇದು ಫ್ಲೋಟ್ ಪ್ರಾಪರ್ಟೀಸ್ ಯೂಸ್ ಮಾಡ್ಬೇಕಲ್ಲ. ನಾನು ಇಲ್ಲಿ ಫ್ಲೋಟ್ ಲೆಫ್ಟ್ ಅಂತ ಹೇಳಿ ಕೊಡ್ತೀನಿ ಫಸ್ಟ್ ಒಂದು ಬಾಕ್ಸ್ ಅಲ್ಲಿ, ಹಾಗೆ ಈ ಸೆಕೆಂಡ್ ಬಾಕ್ಸ್ ಅಲ್ಲಿ ಫ್ಲೋಟ್ ರೈಟ್ ಅಂತ ಹೇಳಿ ಕೊಡ್ತೀನಿ. ಈ ಫೈಲ್ ನ ಸೇವ್ ಮಾಡಿ ಈ ಬ್ರೌಸರ್ ಅಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಫಸ್ಟ್ ಒಂದು ಬಾಕ್ಸ್ ಏನಿದೆಯಲ್ಲ ಇದು ಫ್ಲೋಟ್ ಲೆಫ್ಟ್ ಅಂತ ಕೊಟ್ಟಿರೋದಕ್ಕೆ ಲೆಫ್ಟ್ ಸೈಡ್ ಬಂದಿದೆ, ಹಾಗೆ ಸೆಕೆಂಡ್ ಒಂದು ಬಾಕ್ಸ್ ಫ್ಲೋಟ್ ರೈಟ್ ಅಂತ ಕೊಟ್ಟಿದ್ವಲ್ಲ ರೈಟ್ ಸೈಡ್ ಇದೆ, ಹಾಗೆ ಥರ್ಡ್ ಒಂದು ಬಾಕ್ಸ್ ಏನಿದೆಯಲ್ಲ ಇದು ಕಂಟೆಂಟ್ನ ಮಧ್ಯೆ ಬಂದಿದೆ. ಈ ರೀತಿ ನಾವು ಫ್ಲೋಟ್ ಅನ್ನೋ ಪ್ರಾಪರ್ಟೀಸ್ನ ಕೊಟ್ಟಾಗ ನಾವು ಕ್ಲಿಯರ್ ಅನ್ನೋ ಸ್ಟೈಲ್ನ ಕೊಡಬೇಕಾಗುತ್ತೆ. ನಾವು ಕ್ಲಿಯರ್ ಅನ್ನೋ ಸ್ಟೈಲ್ನ ಕೊಟ್ಟಿಲ್ಲ ಅಂತಂತಂದ್ರೆ ಆ ತಳಗಡೆ ಏನಿದೆಯಲ್ಲ ಆ ಕಂಟೆಂಟ್ ಅನ್ನೋದು ಮೇಲ್ಗಡೆ ಎಷ್ಟು ಸ್ಪೇಸ್ ಇದೆಯೋ ಅಲ್ಲಿ ಬಂದು ಅದು ಕುಂದಿರುತ್ತೆ. ಈ ಪ್ರಾಬ್ಲಮ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಬಾಕ್ಸ್ 3 ಅಂತ ಇದೆಯಲ್ಲ, ಇದಕ್ಕೆ ನಾನು ವಿಡ್ತ್ 100% ಕೊಡ್ತೀನಿ. 100% ಅಂತಂದ್ರೆ ಒಂದು ವೆಬ್ ಪೇಜ್ ಫುಲ್ ಸ್ಕ್ರೀನ್ ತಗೋಬೇಕಲ್ಲ. ಇಲ್ಲಿ ಬ್ರೌಸರ್ ಅಲ್ಲಿ ಬಂದು ಚೆಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಆ ಬಾಕ್ಸ್ 3 ಅನ್ನೋದು ಫುಲ್ ವಿಡ್ತ್ ಅಲ್ಲಿ ತಗೊಂತಿಲ್ಲ, ಅದು ಫಸ್ಟ್ ಹಾಗೆ ಸೆಕೆಂಡ್ ಡಿವ್ ಮಧ್ಯದಲ್ಲಿ ಹೋಗಿ ಸೇರ್ಕೊಂಡಿದೆ. ಈ ಪ್ರಾಬ್ಲಮ್ ನ ನಾವು ಸರಿ ಮಾಡ್ಬೇಕಂತಂದ್ರೆ ಕ್ಲಿಯರ್ ಅನ್ನೋ ಪ್ರಾಪರ್ಟೀಸ್ ನ ಹಾಕೋಣಂತೆ. ಇವಾಗ ನಾನು ಬಾಕ್ಸ್ 3 ಅಲ್ಲಿ ಕ್ಲಿಯರ್ ಬೋತ್ ಅನ್ನೋ ಪ್ರಾಪರ್ಟೀಸ್ ನ ಹಾಕ್ತಿದ್ದೀನಿ ನೋಡ್ರಿ. ಈ ಫೈಲ್ ನ ಸೇವ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು ನೀವು, ಈ ಎರಡು ಡಿವ್ ನ ಕ್ಲಿಯರ್ ಮಾಡಿ ಅದು ಕಂಟೆಂಟ್ ಅನ್ನೋದು ತಳಗಡೆ ತೋರಿಸ್ತಿದೆ. ಈ ರೀತಿ ನಾವು ಕ್ಲಿಯರ್ ಅನ್ನೋ ಪ್ರಾಪರ್ಟೀಸ್ ನ ಯೂಸ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡಬಹುದು. ಅದೇ ರೀತಿ ನಾವು ಈ ಕ್ಲಿಯರ್ ಬೋತ್ ಬದಲು ಕ್ಲಿಯರ್ ಲೆಫ್ಟ್ ಅನ್ನೋ ಪ್ರಾಪರ್ಟೀಸ್ ನ ಯೂಸ್ ಮಾಡಿವಿ ಅಂತಂದ್ರೆ ಇಲ್ಲಿ ಬಾಕ್ಸ್ 2 ಅಲ್ಲಿ ನಾನು ಕಂಟೆಂಟ್ ನ ಜಾಸ್ತಿ ಮಾಡ್ತೀನಿ ನೋಡ್ರಿ. ಈ ರೀತಿ ನಾನು ಡೂಪ್ಲಿಕೇಟ್ ನ ಕ್ರಿಯೇಟ್ ಮಾಡಿದೀನಲ್ಲ, ಇಲ್ಲಿ ಬ್ರೌಸರ್ ಅಲ್ಲಿ ಬಂದು ಚೆಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಕ್ಲಿಯರ್ ಲೆಫ್ಟ್ ಅಂತ ಹೇಳಿ ಕೊಟ್ಟಿದ್ದೀನಲ್ಲ ಅದು ಲೆಫ್ಟ್ ಸೈಡ್ ಕ್ಲಿಯರ್ ಆಗಿದೆ, ಆದ್ರೆ ರೈಟ್ ಸೈಡ್ ಏನಿದೆಯಲ್ಲ ಕಂಟೆಂಟ್ ಹೆಚ್ಚಿಗೆ ಇರೋದ್ರಿಂದ ಅದು ಓವರ್ಫ್ಲೋ ಆಗಿದೆ. ಈ ರೀತಿ ನೀವು ಲೆಫ್ಟ್ ಅಂತ ಹೇಳಿ ಕೊಟ್ರೆ ಲೆಫ್ಟ್ ಅನ್ನೋದು ಕ್ಲಿಯರ್ ಆಗುತ್ತೆ. ಅದೇ ನಾನು ಕ್ಲಿಯರ್ ರೈಟ್ ಅಂತ ಹೇಳಿ ಕೊಡ್ತೀನಿ ನೋಡ್ರಿ. ರೈಟ್ ಅಂತ ಕೊಟ್ಟು ಈ ಸೇವ್ ಮಾಡಿದ್ರೆ ಇಲ್ಲಿ ರೈಟ್ ಸೈಡ್ ಕಂಟೆಂಟ್ ಜಾಸ್ತಿ ಇತ್ತಲ್ಲ ಅದ್ರ ತಳಗಡೆ ಬಂದಿದೆ. ಅದೇ ರೀತಿ ನಾವು ಏನಾದ್ರು ಬರೇ ರೈಟ್ ಅಂತ ಹೇಳಿ ಕೊಟ್ಟಿದ್ರೆ ಈ ಲೆಫ್ಟ್ ಸೈಡ್ ಏನಾದ್ರು ಮತ್ತೆ ಕಂಟೆಂಟ್ ಜಾಸ್ತಿ ಆದ್ರೆ ಈ ಲೆಫ್ಟ್ ಸೈಡ್ ಕಂಟೆಂಟ್ ಅನ್ನೋದು ಓವರ್ಫ್ಲೋ ಆಗುತ್ತೆ. ಅದಕ್ಕೆ ನಾವು ಈ ಕ್ಲಿಯರ್ ಬೋತ್ ಅನ್ನೋ ಪ್ರಾಪರ್ಟೀಸ್ ನ ಯೂಸ್ ಮಾಡಬೇಕು, ಯಾಕಂದ್ರೆ ಅದು ಲೆಫ್ಟ್ ಸೈಡ್ ಆಗ್ಲಿ ರೈಟ್ ಸೈಡ್ ಆಗ್ಲಿ ಎಲ್ಲೇ ಕಂಟೆಂಟ್ ಜಾಸ್ತಿ ಆದ್ರೂ ಕೂಡ ಫ್ಲೋಟ್ ನ ಯೂಸ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಸ್ಪೇಸ್ ನ ತಗೊಳುತ್ತೆ. ಓಕೆ ಸ್ನೇಹಿತರೆ, ನಿಮಗೆ ಈ ಕ್ಲಿಯರ್ ಅನ್ನೋ ಸ್ಟೈಲ್ ಅರ್ಥ ಆಗಿದೆಯಲ್ಲ, ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.